ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇಷ್ಟೊತ್ತು ಗೌರಿ ಕೂರ್ಸೋದು ಹೇಗೆ, ಗಣೇಶನ ಕೂರ್ಸೋದು ಹೇಗೆ, ಹೇಗೆ ಸ್ಟೆಪ್ ಇಡಬೇಕು, ಒಂದು ಶುಭ ಒಂದು ಲಾಭ ಅಂತೇಳಿ ಎರಡು ಸ್ಟೆಪ್ ಮಾಡಿ ಗೌರಿನ ಮೇಲೆ ಕೂರಿಸ್ಬೇಕು, ಗಣೇಶನ ಕೆಳಗಡೆ ಕುಂಡ್ರಿಸ್ಬೇಕು. ಆಮೇಲೆ ಇವಾಗ ಗೌರಿಗೆ ಬಾಗಿನ ತುಂಬೋದು ಹೇಗೆ ಅಂತ ಹೇಳ್ತೀನಿ. ಇದು ಹೊಸ್ಮರ. ಇವಾಗ ಮಕ್ಕಳು ಮನೇಲಿದ್ರೆ, ಹೆಣ್ಣು ಮಕ್ಕಳು ಮನೇಲಿದ್ರೆ ಚಿಕ್ಕ ಅವ್ರಿಗೂ ಚಿಕ್ಕ ಮರದಲ್ಲಿ ಬಾಗಿನ ತುಂಬೋದು. ಇವಾಗ ಹೊಸ್ದಾಗಿ ಬಂದಿದೆ ಈ ಥರ ಬಾಗಿನ, ಇದನ್ನ ಬಿಚ್ಚಿಬಿಟ್ಟು ಈ ಥರ ಹೊಸ್ದಾಗಿ ಬಂದೈತೆ, ಇದರಲ್ಲೇ ಅಗ್ರದಲ್ಲಿ ಹಾಕ್ಬಿಟ್ಟು ಇದರಲ್ಲೇ ಎಲ್ಲ ಬಾಗಿನ ತುಂಬಿಟ್ಟು ಇದನ್ನು ಮೇಲೆ ಇದನ್ನು ಕಟ್ಬಿಡೋದು ದಾರನ. ಈ ಥರ ಇವಾಗ ಬಂದಿರೋದು ಹೊಸ್ದಾಗಿ ಬಂದೈತೆ, ಅದು ನಿಮಗೆ ತೋರಿಸೋಣ ಅಂತ ತೋರಿಸ್ತೆ. ಇವಾಗ ನಾನು ಮರಕ್ಕೇ ಯಾವ ಥರ ಬಾಗಿನ ತುಂಬೋದು ತೋರಿಸ್ತೀನಿ. ಮರ ನಾವು ಅಂಗಡಿಯಿಂದ ತಂದಮೇಲೆ ತೊಳೆದು ಅದಕ್ಕೆ ಅರಶಿನ ಇಂಟು ಮರಕ್ಕಲ್ಲಿ ಅರಶಿನ ಹಚ್ಚಬೇಕು. ಈ ಥರ ಅರಶಿನನ ಇಂಟು ಮರಕ್ಕಲ್ಲಿ ಹಾಕಬೇಕು. ಅರಶಿನ ಸ್ವಲ್ಪ ನೀರು ಹಾಕ್ಕೊಂಡು ಕದ್ರಕೊಂಡು ಕೈನಲ್ಲಿ ಎಂಟು ಮರಕ್ಕೆ ಹಾಕಬೇಕು. ಆಮೇಲೆ ಅಗ್ರದೆಲೆ ಹಾಕೋಣ. ಅಗ್ರದೆಲೆಗೆ ಅರಶಿನ ಕುಂಕುಮ ಅಕ್ಷತೆ ಈ ಥರ ಒಂದು ಸ್ವಲ್ಪ ಹೂವು ಇಟ್ಟು ಇವಾಗ ಇದನ್ನು ಸ್ಥಾಪನೆ ಮಾಡ್ದಂಗೆ ಆಯಿತು ಗೌರಿಗೆ ಅಂತೇಳಿ. ಇವಾಗ ಇದಕ್ಕೆ ಬಾಳೆಹಣ್ಣೆ ಚಿಪ್ಪು ಇಡೋಣ, ತೆಂಗಿನಕಾಯಿ ಇಡೋಣ, ಒಂದು ಇದು ಒಬ್ಬರು ಮುತ್ತೈದೆಗೆ ಊಟಕ್ಕಾಗೋಷ್ಟು ಧಾನ್ಯಗಳನ್ನ ಬೆಲ್ಲ ಬೇಳೆ ಅಕ್ಕಿ ರವೆ ಇವು ಒಂದು ನಾಲ್ಕು ಥರದ್ದು ಇಡೋಣ. ಎಲೆ ಅಡಿಕೆ ದಕ್ಷಿಣೆ ಇಡಬೇಕು. ಅರಶಿನ ಕುಂಕುಮದ ಪ್ಯಾಕೆಟ್ ಇಡಬೇಕು. ಇದು ಬಾಗಿನ ಸಾಮಾನು ಅಂತೇಳಿ, ಬಾಗಿನ ಸಾಮಾನಲ್ಲಿ ಬಾಚಣಿಗೆ, ಕನ್ನಡಿ, ಬಿಚ್ಚಾಲೆ, ಕಣ್ಕಪ್ಪು, ಅರಶಿನ ಕುಂಕುಮ ಪ್ಯಾಕೆಟ್ ಎಲ್ಲ ಇರುತ್ತೆ. ಇದನ್ನು ಬಿಚ್ಚಾಲೆ ಅಂತ ಹೇಳ್ತಾರೆ, ಅದು ಇಡಬೇಕು. ದೇವಿಗೆ ಬಳೆ ಇಡಬೇಕು. ಜಾಕೆಟ್ ಬಟ್ಟೆ ಇಡಬೇಕು. ಒಂದು ಐದು ಥರ ಹಣ್ಣು ಇಡಬೇಕು. ಗೆಜ್ಜೋಸ್ತ್ರ, ಇದು ಒಡವೆ ಅಂತ ಲೆಕ್ಕ ದೇವರಿಗೆ, ಇದು ಒಡವೆ ಅಂತೇಳಿ ಇದನ್ನು ಗೆಜ್ಜೋಸ್ತ್ರ ಇಡಬೇಕು. ಇದಿಷ್ಟು ಏನೇನು ತುಂಬಬೇಕು ಅಂತ ನಾನು ನಿಮಗೆ ಹೇಳಿದ್ದೀನಿ. ಹಬ್ಬದ ದಿವಸ ಸ್ನಾನ ತಲೆಗೆ ಸ್ನಾನ ಮಾಡಿದಾಗ ಚಿಗಳಿ ತಂಬಿಟ್ಟು ಅದು ಕೂಡ ಮಾಡಿ ಇದರಲ್ಲಿ ಇಡಬೇಕು. ಸೌತೆಕಾಯಿ ಅದು ಇಡಬೇಕು. ಇನ್ನು ಮೂರು ಹಬ್ಬದ ದಿವಸ ನಾವು ಇಟ್ಕೋ ಬಾಗಣಕ್ಕೆ ಇಟ್ಕೋಬೇಕು. ಇದೆಲ್ಲ ಆದಮೇಲೆ ಬಾಗಣನ ಮುಚ್ಚಿ ಅದಕ್ಕೆ ಅಂಗದಾರ ಕಟ್ಟಬೇಕು. ಇದು ಬಾಗಿನ ತುಂಬೋದು ಕೂಡ ಅವ್ರವ್ರ ಮನೆ ಸಂಪ್ರದಾಯದ ಪ್ರಕಾರ ಬಾಗಿನ ತುಂಬೋದಿದು. ಕೆಲವರು ಬರೀ ತರಕಾರಿ ಬೇಳೆ ಸಾಮಾನುಗಳು ಅದು ಮಾತ್ರ ಇಟ್ಟು ಹಣ್ಣು ಇಡ್ತಾರೆ. ಇನ್ನು ಕೆಲವರು ಚಿಗಳಿ ಚಂಬಿಟ್ಟು ಕೋಸಂಬರಿ ಒಂದು ಐದು ಥರದ ಹಣ್ಣು, ತೆಂಗಿನಕಾಯಿ, ಬಳೆ, ಬಿಚ್ಚೋಲೆ, ಗೆಜ್ಜೋಸ್ತ್ರ, ಅರಶಿನ, ಕುಂಕುಮ ಎಲ್ಲ ಅದನ್ನು ಅವ್ರವ್ರ ಮನೆ ಪದ್ಧತಿ ಥರ, ಜಾಕೆಟ್ ಬಟ್ಟೆ ಬ್ಲೌಸ್ ಪೀಸು ಎಲ್ಲ ಅವ್ರವ್ರ ಮನೆ ಪದ್ಧತಿ ಥರ ಇರ್ತಾರೆ. ನಿಮ್ಮನೆ ಪದ್ಧತಿಗಳ ಥರ ಯಾವ ಥರ ಆಯಿತೋ ಆ ಥರ ನೀವು ಶ್ರೇಷ್ಠವಾಗಿ ತುಂಬ. ಹಬ್ಬದ ದಿವಸ ಇದ್ರೊಳಕ್ಕೆ ಅಂಗಡೀಲಿ ಮಾರ್ತಾರೆ, ಈಚೆಗಡೆ ಫುಟ್ಪಾತ್ ಮೇಲೆಲ್ಲ ಹಳ್ಳಿಯವ್ರು ತಂದು ಮಾರ್ತಾರೆ. ಎಲೆ ಇರೋದು ಹುಣಸೆಕಾಯಿ, ನೆಲ್ಲಿಕಾಯಿ, ಚೇಪೆಕಾಯಿ, ಸೀತಾಪಾತಲದಣ್ಣು, ದಾಳಿಂಬೆ ಎಲ್ಲನೂ ಸಣ್ಣ ಸಣ್ಣ ಎಲೆ ಇರೋದನ್ನು ತಂದು ಮಾರ್ತಾರೆ.
ರೂಢಿ ಪದ್ಧತಿ ಇರೋರು, ಮನೆಯಲ್ಲಿ ಪದ್ಧತಿ ಪ್ರಕಾರ ಇರೋರು ಆ ಎಲೆಗಳು ಸಮೇತ ಇರೋದು ಕಾಯಿಗಳನ್ನ ತಂದು ಅದನ್ನ ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಬಿಲ್ಪತ್ರೆ ಇದೆಲ್ಲ ತಂದು ಇಟ್ಟು ಪೂಜೆ ಮಾಡ್ತಾರೆ. ಒಳಗಡೆ ಎಲ್ಲ ತುಂಬೈತೆ. ಇದಕ್ಕೆ ಮುಚ್ಚಳ ಮರನ ಮುಚ್ಚೈತೆ. ಇದಕ್ಕೆ ಮುಚ್ಚಿದ ಮೇಲೆ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಗೆಜ್ಜಸ್ತ್ರ ಎಲ್ಲ ಹಾಕಬೇಕು. ಐದೆಳೆದು ಅಂಗದಾರನ ಒಂದಷ್ಟು ಉದ್ದ ಮಾಡಿಕೊಂಡು ಒಂದು ರೌಂಡ್ ಬರೋಂಗೆ ಮೇಲೆ ಹಾಕಿ ಕಟ್ಟಬೇಕು. ನೀವು ಕಟ್ಟಕ್ಕೆ ಮುಂಚೆ ನೀವು ಚಿಗಳಿ ತಮಟ ಸೌತೆಕಾಯಿ ಕೋಸಂಬರಿ ಇದರಲ್ಲಿ ಇಡಬೇಕು. ಇಟ್ಬಿಟ್ಟು ಆಮೇಲೆ ದಾರ ಕಟ್ಟಿ ಬಾಗಣನ ನೀವು ಪೂಜೆ ಮಾಡಬೇಕು. ಪೂಜೆ ಮಾಡಿ ಆಮೇಲೆ ಗೌರಮ್ಮಂಗೆ ಪೂಜೆಗೆ ಶುರು ಮಾಡ್ಕೋಬೇಕು. ಬಾಗಿನ ತುಂಬಿದ ಮೇಲೆ ಇದು ತಟ್ಟೆಗೆ ಎಲ್ಲ ಜೋಡಿಸ್ಕೋಬೇಕು. ಅರಶಿನ, ಕುಂಕುಮ, ಅಕ್ಷತೆ, ವಿಭೂತಿ, ಗಂಧ, ಸಪ್ತದಳ, ಗೆಜ್ಜೋಸ್ತ್ರ. ಇದು ಕುಂಕುಮ ಅರ್ಚನೆ ಮಾಡಿದ್ರೆ ಒಂದು ಬಟ್ಲು ಖಾಲಿದೊಂದು ಮಡ್ಕೊಂಡ್ಬೇಕು. ಹೂವು, ಗಂಟೆ, ಉದುರ್ನೆ ಪಂಚಪತ್ರೆ, ಕರ್ಪೂರ, ಉದ್ಗಡ್ಡೆ ಇಷ್ಟು ಒಂದು ಹಿಂದಿನ ದಿವಸ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಅದಾದಮೇಲೆ ಆರತಿಗಳು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಆರತಿ, ಇದು ಇದು ಪಂಚಾರತಿ, ಇದು ಕರ್ಪೂರದ ಆರತಿ, ಇದು ದೀಪ ಆರತಿ. ಇದಿಷ್ಟು ಆದಮೇಲೆ ರತ್ನೀರು ಮಾಡಿ ರತ್ನೀರದ ಆರತಿ ಇದು. ಇದಿಷ್ಟು ದೀಪಗಳನ್ನೆಲ್ಲ ಮೇಲೆ ಮಹಾಮಂಗಳಾರತಿ ಆಗುತ್ತೆ. ಆಮೇಲೆ ನೈವೇದ್ಯ ಎಲ್ಲ ಆಗುತ್ತೆ. ಆಮೇಲೆ ಇದು ರತ್ನೀರು ಮಾಡಿಕೊಂಡು ದೀಪ ರತ್ನೀರಾರತಿ ಲಾಸ್ಟಲ್ಲಿ ಬೆಳಗೋದು. ಇದು ಇದು ದೃಷ್ಟಿಗೆ ರತ್ನೀರು ಮಾಡಿಕೊಂಡು ದೀಪ ಹಚ್ಕೊಂಡು ರತ್ನೀರಾರತಿ ಮಾಡೋದು. ಇದು ಪೂಜೆ ಆಗಿದ ತಕ್ಷಣ ನಾವು ಆರತಿ ಮಾಡ್ತೀವಿ ರತ್ನೀರಾರತಿ. ಆದರೆ ಅವಾಗಲೇ ಚೆಲ್ಲಬಾರ್ದು. ಸಾಯಂಕಾಲ ತಿರ್ಗಾ ಮತ್ತೆ ದೀಪ ಹಚ್ಚಿ ಇನ್ನೊಂದು ಪೂಜೆ ಮಾಡ್ತೀವಲ್ಲ, ಅವಾಗ ದೀಪಗಳು ತೆಗೆದ್ಬಿಟ್ಟು ರತ್ನೀರು ಮಾತ್ರ ಆಚೆಗಡೆ ಗೇಟ್ ಹತ್ರನಾಗಲಿ ಬಾಗಿಲ ಹತ್ರ ಆಗಲಿ ಅಡ್ಡ ಸುರಿಬೇಕು. ಈ ಥರ ಐದೆಳೆದ ಸಪ್ತದಾರ ತಗೊಂಡು ಅದಕ್ಕೆ ಸಾಮಾನು ಕೇವ ಕಟ್ಟಬೇಕಿದೆ. ಈ ಥರ ಇದನ್ನು ನಾವು ಎಷ್ಟು ಜನ ಮನೆಯಲ್ಲಿ ಹೆಂಗಸರು ಹೆಣ್ಮಕ್ಳು ಇರ್ತೀವೋ ಅಷ್ಟು ಈ ಥರ ಕಟ್ಕೋಬೇಕು. ಅದನ್ನು ದೇವರು ಬಲಗಡೆ ಸೆರಗು ಬಿಟ್ಟಿರ್ತೀವಲ್ಲ, ಆ ಸೆರಗು ಬಲಗೈ ಕಡೆ ಸೆರಗಿರುತ್ತೆ, ಆ ಸೆರಗ ಮೇಲೆ ಇವು ಐದು ಇಡಬೇಕು. ನಾವು ಎಷ್ಟು ಮಾಡಿರ್ತೀವೋ ಅಷ್ಟು ಕಂಕಣ ಅಂತ ಇದಕ್ಕೆ ಹೆಸರು. ಕಂಕಣನ ಬಲಗೈ ಮೇಲೆ ಬಲಗಡೆ ಸೆರಗ ಮೇಲೆ ಇಡಬೇಕು. ಪೂಜೆ ಎಲ್ಲ ಆದಮೇಲೆ ನಾವು ಯಾರ್ಯಾರಿಗೆ ಮಾಡಿರ್ತೀವೋ ಅವರೆಲ್ಲ ಕಟ್ಕೊಂಡು ಆಮೇಲೆ ಬಾಗಿನ ಕೊಡಬೇಕು. ಮುತ್ತೈದೆಯರಿಗೆ ತಾಂಬೂಲ ಕೊಡೋದೇ ಆಗಲಿ, ಬಾಗಿನ ತಾಯಿಗಾಗಲಿ, ಅತ್ತಿಗೆದಿರಿಗಾಗಲಿ, ದೊಡ್ಡವರಿಗೆ ಬಾಗಿನ ಕೊಡಬೇಕು ತುಂಬಿರೋದನ್ನ. ಆವಾಗ ಪೂಜೆ ಮಾಡಿದ್ದು ಫಲ ಸಿಗುತ್ತೆ. ಮನೆಗೆ ಬಂದ ಮುತ್ತೈದೆಯರಿಗೆ ಕುಂಕುಮ, ಅರಶಿನ, ಗಂಧ, ಅಕ್ಷತೆ ಇಟ್ಟು ಕೈಗೆಲ್ಲ ಕೆನ್ನೆಗೆಲ್ಲ ಹಚ್ಚಬೇಕು. ಅರಶಿನನ ಗಂಧ ಅಕ್ಷತೆ ಹಣೆಗಿಡಬೇಕು, ಕೈಗೆಲ್ಲ ಹಚ್ಚಬೇಕು, ಕೆನ್ನೆಗಚ್ಚಿ ಕಾಲಿಗೆಲ್ಲ ಹಚ್ಚಬೇಕು. ಗೌರಿ ಯಾವ ರೂಪದಲ್ಲಿ ನಮ್ಮ ಮನೆಗೆ ಬರ್ತಾಳೆ, ಯಾವ ಮುತ್ತೈದೆ ರೂಪ ತರ್ತಾಳೆ ಅಂತ ನಮ್ಗೆ ಗೊತ್ತಿರಲ್ಲ. ಅದರಿಂದ ಬಂದ ಮುತ್ತೈದೆಯರಿಗೆಲ್ಲ ಅರಶಿನ ಹಚ್ಚಿ ಗಂಧ ಅಕ್ಷತೆ ಹಚ್ಚಿ ಕೆನ್ನೆಗೆ ಕೈಗೆ ಕಾಲಿಗೆ ಎಲ್ಲ ಅರಶಿನ ಹಚ್ಚಬೇಕು. ಹೂ ಕೊಡಬೇಕು. ಆಮೇಲೆ ತಾಂಬೂಲ ಮುತ್ತೈದೆಯರಿಗೆ ಕುಂಕುಮ ಕರೆದು ಬಂದಿರ್ತೀವಿ, ಅವರೆಲ್ಲ ಬಂದಿರ್ತಾರೆ. ಅವಾಗ ಎಲೆ, ಅಡಿಕೆ, ದಕ್ಷಿಣೆ. ದಕ್ಷಿಣೆ ಅಂದರೆ ನಾವು ನೋಟ್ ಇಡಬಾರ್ದು, ಕಾಯಿನ ಇಡಬೇಕು. 2 ರೂಪಾಯಿ, 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, ಯಾವ ಕಾಯನ್ನ ಐತೋ ಆ ಕಾಯಿನ ಇಡಬೇಕು. ಅದು ದಕ್ಷಿಣೆ ಅನ್ನಿಸ್ಕೊಳುತ್ತೆ. ನೋಟ್ ಇಟ್ಟರೆ ಅದು ದಕ್ಷಿಣೆ ಅನ್ನಿಸ್ಕೊಳ್ಳಲ್ಲ. ಬಳೆ, ಜಾಕೆಟ್ ಬಟ್ಟೆ, ತೆಂಗಿನಕಾಯಿ, ಒಂದು 4 ಥರ 5 ಥರ ಫಲ. ಇದಕ್ಕೆ ಕೋಸಂಬರಿನ ಒಂದು ದೊನ್ನೆನಲ್ಲಿ ಕೋಸಂಬರಿ ಕೂಡ ಇಡಬೇಕಾಗುತ್ತೆ. ಅರಶಿನ ಕುಂಕುಮ ಪ್ಯಾಕೆಟ್ ಇಡಬೇಕು. ಇಷ್ಟನ್ನು ಬಂದು ಮುತ್ತೈದೆಯರಿಗೆ ಕುಂಕುಮನ ಕೊಡಬೇಕು. ಬಾಗಿನ ತುಂಬ ನಾವು ತಾಯಿದಿರಿಗೆ ಕೊಡ್ತೀವಿ, ಇಲ್ಲ ಯಜಮಾನರು ಅಕ್ಕಂದಿರಾಗಲಿ ತಂಗಿದಿರಾಗಲಿ ಅವ್ರಿಗಾದರೆ ಕೊಡ್ತೀವಿ. ಆ ಥರ ಮನೆಯವ್ರಿಗೆ ಮಾತ್ರ ಬಾಗಿನ ಕೊಡೋದು, ಮರದ ಬಾಗಿನನ. ಇದು ಬಂದು ಮುತ್ತೈದೆಯರಿಗೆಲ್ಲ ಈ ಥರ ಕೊಡ್ಬೋದು. ಈ ಥರ ಕೊಡೋದಕ್ಕೆ ಆಗಲಿಲ್ಲ, ಅನುಕೂಲ ಕಮ್ಮಿ ಅನ್ನೋರು ಎಲೆ, ಅಡಿಕೆ, ದಕ್ಷಿಣೆ, ಒಂದು ಹಣ್ಣು, ಬಾಳೆಹಣ್ಣು ಆಗಲಿ, ಒಂದು ಯಾವುದನ್ನ ಒಂದು ಹಣ್ಣು ಇಟ್ಬಿಟ್ಟು ಕೊಡ್ಬೋದು. ಬಂದು ಮುತ್ತೈದೆಯರಿಗೆ ಇದೆಲ್ಲ ಕುಂಕುಮ ಎಲ್ಲ ಕೊಟ್ಟು ಇದು ಮಾಡ್ತೀವಿ. ಆವಾಗ ಅಕ್ಷತೆ ಕೈಗೆ ಕೊಡಬೇಕು.
ಅಕ್ಷತೆ ಕೈ ಕೊಟ್ಬಿಟ್ಟು ನಮಸ್ಕಾರ ಮಾಡಬೇಕು. ಅವರ ಆಶೀರ್ವಾದ ಹೇಳಿ ನಮ್ಮ ಹತ್ರ ಅಕ್ಷತೆ ಹಾಕ್ತಾರೆ. ಅವಾಗ ಅಕ್ಷತೆ ಹಾಕಿದ್ದಾಗಿ ಅವರ ಆಶೀರ್ವಾದ ಹೇಳೋವರೆಗೂ ಮೇಲಕ್ಕೆ ಎದ್ದೇಳಬಾರ್ದು. ಅವರ ಆಶೀರ್ವಾದ ಪೂರ್ತಿ ಫಲ ನಮಗೆ ಪೂರ್ಣವಾಗಿ ಅವ್ರು ಮಾತಾಡಿದ್ದು ನಮಗೆ ಲಭಿಸಬೇಕು. ಆವಾಗ ನಾವು ಎದ್ದೇಳಬೇಕು. ಇದು ನಾವು ಗೌರಮ್ಮನ ದಿವಸ ಗೌರಿ ಹಬ್ಬದ ದಿವಸ ಗೌರಮ್ಮನಿಗೆಲ್ಲ ಪೂಜೆ ಮಾಡ್ತೀವಿ. ಗಣೇಶನ ಹಬ್ಬದ ದಿವಸ ಗಣೇಶನಿಗೆಲ್ಲ ಪೂಜೆ ಮಾಡ್ತೀವಿ. ನಾವು ಯಾವತ್ತು ಗೌರಮ್ಮನ ಗಣೇಶನ ಕಳಿಸ್ಕೊಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿ ಮನೆಯಲ್ಲಿ, ಅವತ್ತು ಮಡ್ಲಕ್ಕಿ ಕಟ್ಟಬೇಕು. ಮಡ್ಲಕ್ಕಿ ಅಂದರೆ ಅಕ್ಕಿ ತಗೋಬೇಕು. ಒಂದು ಪಾವು ಒಂದು ಲೋಟದಲ್ಲಿ, ಒಂದು ಯಾವುದು ಲೋಟದಲ್ಲಾದರೂ ಆಗ್ಬೋದು, ಒಂದು ಲೋಟದಲ್ಲಿ ಅಳತೆ ಹಾಕ್ರಿ, ನಾಲ್ಕು ಇಡಿ ಹಾಕ್ರಿ. ಆವಾಗ ಮಡ್ಲಕ್ಕಿಗೆ ಅದು ಇದು. ಆಮೇಲೆ ಬೆಲ್ದಚ್ಚು, ಒಣಕೊಬ್ಬರಿ, ಬಾಗಿನ ಸಾಮಾನು, ಎಲೆ, ಅಡಿಕೆ, ದಕ್ಷಿಣೆ, ಒಂದೆರಡು ಥರದ ಹಣ್ಣು, ದಕ್ಷಿಣೆ ಎಲೆ ಅಡಿಕೆ, ಇದು ಜಾಕೆಟ್ ಬಟ್ಟೆ, ಬಳೆ, ಗೆಜ್ಜೋಸ್ತ್ರ. ಗೆಜ್ಜೋಸ್ತ್ರ ನಾವು ಇವಾಗ ಮನೆ ಹೆಣ್ಣುಮಕ್ಳಿಗೆ ಹೆಂಗೆ ಬಾಗಿನ ಕೊಟ್ಬಿಟ್ಟು ಬರ್ತೀವೋ, ಒಂದು ಒಡವೆ ತಗೊಳ್ಳಿ, ಒಂದು ಸೀರೆ ತಗೊಳ್ಳಿ, ಏನೋ ಒಂದು ತಗೊಳ್ಳಿ ಅಂದ್ಬಿಟ್ಟು ಬಾಗಿನ ದುಡ್ಡು ಅಂತ ಗೌರಿ ಹಬ್ಬದಲ್ಲಿ ಕಳಿಸ್ಕೊಡ್ತೀವಿ. ಆ ಥರ ಗೌರಮ್ಮನಿಗೆ ಇದು ಒಡವೆ ಅಂತ ಹೇಳ್ಬಿಟ್ಟು ಗೆಜ್ಜೋಸ್ತ್ರ ಇಟ್ಟು ಬಳೆಯ ಜೊತೆಯಲ್ಲಿ ಮಡ್ಲಕ್ಕಿಗೆ ಎಲ್ಲ ರೆಡಿ ಮಾಡಬೇಕು. ಮಡ್ಲಕ್ಕಿ ಕಟ್ಟಬೇಕಾದ್ರೆ ಫಸ್ಟು ದೇವರಿಗೆ ಅರಶಿನ, ಕುಂಕುಮ, ಗಂಧಾಕ್ಷತೆ ಎಲ್ಲ ಇಡಬೇಕು, ಹೂವು ಎಲ್ಲ ಇಡಬೇಕು. ಆಮೇಲೆ ಎಲೆ ಅಡಿಕೆ ದೇವರಿಗೆ ಮೂರು ಸರಿ ನೀವುಳಿಸಿ ಒಂದು ತಟ್ಟೆ ಮಡಗಿರ್ತೀವಿ ಅಲ್ಲಿ ಪಕ್ಕದಲ್ಲಿ ಮಡ್ಲಕ್ಕಿ ಕಟ್ಟಕ್ಕೆ ಅಂತ. ಅಲ್ಲಿ ಸೆರಗು ಹತ್ರ ಒಂದು ತಟ್ಟೆನಲ್ಲಿ ಇಟ್ಟಿರ್ತೀವಿ ತಟ್ಟೆನ. ಆ ತಟ್ಟೆಗೆ ಎಲೆ ಅಡಿಕೆ, ದಕ್ಷಿಣೆ ಮೊದಲು ನುಳಿಸಿ ಅಲ್ಲಿ ಇಡಬೇಕು. ಆಮೇಲೆ ಹಣ್ಣುಗಳೆಲ್ಲ ಇಡಬೇಕು, ಅದನ್ನು ಕೂಡ ಮೂರು ಸಾರಿ ನೀವುಳಿಸಿಡಬೇಕು. ನೀವು ಇದರಲ್ಲಿರೋದು ಯಾವುದೇ ಸಾಮಾನನ್ನ ತಟ್ಟೆಗೆ ಇಡಬೇಕಾದ್ರೂ ಮೂರು ಸಾರಿ ದೇವ್ರಿಗೆ ನೀವುಳಿಸೇನೆ ಬೇರೆ ಮಡ್ಲಕ್ಕಿ ತಟ್ಟೆಗೆ ಇಡಬೇಕು. ಆಮೇಲೆ ಮಡ್ಲಕ್ಕಿ ಕಟ್ಟಿದ ಈ ಅಕ್ಕಿ ಬರುತ್ತೆ, ಅಕ್ಕಿನ ಮೂರು ಸರಿ ಮೂರು ಮೂರು ಇಡಿ ಅಂತೆ ಅಕ್ಕಿ ಹಾಕಬೇಕು. ಆಮೇಲೆ ತಿರ್ಗಾ ಎಲ್ಲ ಸುರಿದು ಬಿಡಬೇಕು. ಸುರಿದ್ಬಿಟ್ಟು ಮೂರು ಸರಿ ತೊಗೋಬೇಕು, ತಿರುಗಿ ಮತ್ತೆ ಸುರಿಬೇಕು, ಮತ್ತೆ ಮೂರು ಸರಿ ತೊಗೋಬೇಕು, ಮತ್ತೆ ಸುರಿಬೇಕು, ಮತ್ತೆ ಮೂರು ಸರಿ ತೊಗೋಬೇಕು. ನಾವು ತಗೊಂಡಿರೋ ತಟ್ಟೆಗಳದ ಅಕ್ಕಿನ ಈ ಅವ್ರಿಗೆ ಕಟ್ಟಿರೋ ಅಕ್ಕಿ ಎಲ್ಲ ನಮಗೆ ತಟ್ಟೆಗೆ ತೊಗೊಂಡಿರ್ತೀವಲ್ಲ, ಆ ಅಕ್ಕಿ ಒಳಗೆ ದೇವ್ರ ತಲೆ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಎರಡು ಪಾದಕ್ಕೂ ನಮಸ್ಕಾರ ಮಾಡ್ಕೋಬೇಕು ಅಯ್ಯಮ್ಮನಿಗೆ. ವರ್ಷ ವರ್ಷ ಬಂದು ತವ್ರ ಮನೆಗೆ ಬಂದು ಸುಖವಾಗಿ ನಮ್ಮ ಮನೇಲಿ ಏನಾಯಿತೋ, ಅಂಬಲಿ ಆಯಿತೋ, ಏನಾಯಿತೋ, ಭಕ್ಷ್ಯಭೋಜ್ಯ ಆಯಿತೋ, ಏನಾಯಿತೋ ಅದನ್ನು ಸಂತೋಷದಿಂದ ತಿಂದು ಊಟ ಮಾಡಿ ಕುಡಿದು ಸಂತೋಷದಿಂದ ತವರು ಚೆನ್ನಾಗಿರಲಿ ಅಂತ ಅರಸ್ಬಿಟ್ಟು ಹೋಗಮ್ಮ ಹೇಳ್ಬಿಟ್ಟು ನಾವು ನಮಸ್ಕಾರ ಮಾಡಿಕೊಂಡು ಅದರಲ್ಲಿ ದೇವರಲ್ಲಿ ಗೆಜ್ಜಸ್ತ್ರ ನಾವು ಮೊದಲೇ ಹಾಕಿ ಪೂಜೆ ಮಾಡಿರ್ತೀವಿ. ಪೂಜೆ ಮಾಡಿದರೆ ಅದರೊಳಗೂ ಒಂದು 3 ಇಂಚಿನಷ್ಟು ಗೆಜ್ಜಸ್ತ್ರ ಕಟ್ ಮಾಡಿಕೊಂಡು ನಾವು ಮಾಂಗಲ್ಯಕ್ಕೆ ಕಟ್ಕೋಬೇಕು. ಮುತ್ತೈದೆಯರು ಮನೆಯಲ್ಲಿರೋ ಮುತ್ತೈದೆ ನಾವು ಪೂಜೆ ಮಾಡಿರ್ತೀವಲ್ಲ ನಮ್ಮ ಮನೆಯವ್ರು ಮಾತ್ರ ಅದನ್ನು ಗೆಜ್ಜಸ್ತ್ರನ ಕರೆಮಣಿಗೆ ಕಟ್ಕೋಬೇಕು, ಮಾಂಗಲ್ಯತಕ್ಕೆ ಕಟ್ಕೋಬೇಕು. ಗೌರಮ್ಮನಿಗೆ ಮಡ್ಲಕ್ಕಿ ಎಲ್ಲ ಕಟ್ಟಿದ್ದಾಯಿತು. ಇವಾಗ ಗಣೇಶನಿಗೆ ನನಗೇನು ಕೊಡಲಿಲ್ಲ ತಾಂಬೂಲನ, ಅಮ್ಮನ ಕರ್ಕೊಂಡು ಹೋಗಿ ಬಂದೆ ಅಂತ ಗಣೇಶ ಅನ್ಕೊಂತಾನೆ. ಅದಕ್ಕೆ ನೀನು ಹೋಗ್ತಾ ದಾರಿನಲ್ಲಿ ಮೂರು ಕಡೆ ಕುಂಡ್ರಿಸಿ ಮೂರು ಕಡೆ ನಿನಗೆ ತಾಂಬೂಲ ಎಲ್ಲ ಚರ್ಪೆಲ್ಲ ಹಂಚ್ತೀವಿ ಅಂದ್ಬಿಟ್ಟು ಆಯಪ್ಪನಿಗೆ ಗಣೇಶನಿಗೆ ವಿಳ್ಯದೆಲೆ, ಅಡಿಕೆ, ದಕ್ಷಿಣೆ, ಹಣ್ಣು ಏನಾದರೂ ತಾಂಬೂಲ ಆಯಪ್ಪನ ಮುಂದೆ ಇಟ್ಟು ತಾಂಬೂಲ ಕೊಡಬೇಕು. ಆಮೇಲೆ ನಾವು ಗೌರಮ್ಮನಿಗೆ ಆಗಲಿ ಗಣೇಶನಿಗೆ ಆಗಲಿ ವಿಸರ್ಜನೆ ಮಾಡಬೇಕಾದ್ರೆ ಮೂರು ಸರಿ ಬಲಗಡೆ ತಲೆ ಮೇಲೆ ಮೂರು ಸರಿ ಈ ಥರ ಅನ್ನಬೇಕು. ಗಣೇಶನಿಗೂ ಅಷ್ಟೇ ಮೂರು ಸರಿ ಈ ಥರ ಅನ್ನಬೇಕು. ಆಮೇಲೆ ಕಳಸನ ಸ್ವಲ್ಪ ಗಂಗೆ ಕಳಸ ಇಟ್ಟಿರ್ತೀವಿ ಅದನ್ನು ಮೂರು ಸರಿ ಸ್ವಲ್ಪ ಒಂಚೂರು ಕದಲ್ಸಂಗೆ ಮೂರು ಸರಿ ಎತ್ತಿ ಇಡಬೇಕು. ಕದಲಿಸಿದ್ದೆಲ್ಲ ಆದಮೇಲೆ ಗೌರಿ ಗಣೇಶನಿಗೆ ಮೊಸರನ್ನು ಬಿಸಿ ಅನ್ನ ಮಾಡಿ ಮಡಿಯಿಂದ ಅನ್ನ ಮಾಡಿ ಅದನ್ನು ಒಂದಿಷ್ಟಿಷ್ಟೇ ಅನ್ನನ ಇಷ್ಟಿಷ್ಟೇ ಮೊಸರಾಕಿ ಗಟ್ಟಿ ಮೊಸರಾಕಿ ಕಟ್ಟಿ ಬಾಳೆ ಎಲೆಯಲ್ಲಿ ಚಿಕ್ಕ ಬಾಳೆ ಎಲೆ ತೊಗೋಬೇಕು. ಚಿಕ್ಕ ಬಾಳೆ ಎಲೆ ತೊಗೊಂಡು ಅದರಲ್ಲಿ ಅನ್ನ ಮೊಸರನ್ನ ಇಟ್ಬಿಟ್ಟು ಅದಕ್ಕೆ ಸಪ್ಪದಾರ ಸುತ್ತಬೇಕು. ಸಪ್ಪದಾರ ಸುತ್ತಿ ಗೌರಮ್ಮನ ಹತ್ರ ಒಂದಿಡಬೇಕು, ಗಣೇಶನ ಹತ್ರ ಒಂದಿಡಬೇಕು. ಹೋಗ್ತಾ ದಾರಿನಲ್ಲಿ ಊಟ ಮಾಡ್ಕೊಂಡು ಹೋಗಲಿ ಆಯಮ್ಮ ಹಸ್ಕೊಂಡು ಹೋಗ್ಬಾರ್ದು ತವ್ರ ಮನೆಯಿಂದ ಅಂದ್ಬಿಟ್ಟು ಗೌರಮ್ಮಂಗೊಂದು ಗಣೇಶನಿಗೊಂದು ಮೊಸರನ್ನ ಇಡಬೇಕು. ವಿಸರ್ಜನೆ ಎಲ್ಲ ಆಯಿತು, ಮಡ್ಲಕ್ಕಿ ಎಲ್ಲ ಆಯಿತು, ತಾಂಬೂಲ ಕೊಟ್ಟಿದ್ದಾಯಿತು, ಬುತ್ತಿ ಎಲ್ಲ ಕಟ್ಟಿದ್ದಾಯಿತು. ಇವಾಗ ನಾವು ಇದನ್ನು ವಿಸರ್ಜನೆ ಆಗಿದ್ದು ಗೌರಿ ಗಣೇಶನ ಯಾವ ಥರ ನಾವು ಹೊರಗಡೆಯಿಂದ ಕಳಿಸ್ಕೊಡ್ಬೇಕು ಹೊರಗಡೆಗೆ ಅಂತ ಗಂಡದ ಮನೆ ಕಳ್ಕೊಡ್ಬೇಕು ಅಂತ.
ಕೆರೆ ಇರೋರು ಕೆರೆಗೆ ತಗೊಂಡೋಗಿ ಬಿಡ್ತಾರೆ, ಮೆರವಣಿಗೆ ಮಾಡ್ಕೊಂಡು ಬಿಟ್ಬಿಟ್ಟು ಬರ್ತಾರೆ. ಇಲ್ಲ ನದಿ ಇರೋರು, ನದಿ ಹತ್ರ ಇರೋರು ನದಿಗೆ ಬಿಟ್ಬಿಟ್ಟು ಬರ್ತಾರೆ. ಇಲ್ಲ ನಾವು ಗಣೇಶನ್ ಇಟ್ಟಿರೋ ಕುಂಡ್ರಿಸ್ಬಿಟ್ಟು ಬಂದ್ಬಿಡ್ತೀವಿ ಅಂದರೆ ಅಲ್ಲಿ ರೋಡಲ್ಲಿ ಗಣೇಶನ್ ಕುಂಡ್ರಿಸಿರ್ತಾರೆ, ಅಲ್ಲಿ ಕೆಲವರು ಅಲ್ಲೇ ಇಟ್ಬಿಟ್ಟು ಬಂದ್ಬಿಡ್ತಾರೆ. ಇನ್ನು ಕೆಲವರು ಯಾರನ್ನ ಜೊತೆನಲ್ಲಿ ಅಕ್ಕಪಕ್ಕದವ್ರು ಹೋದರೆ ಅವ್ರ ಜೊತೆನಲ್ಲಿ ಹೋಗಿ ಗೌರಿ ಗಣೇಶನ್ನ ಬಿಟ್ಬಿಟ್ಟು ಬರ್ತಾರೆ. ಇನ್ನು ಕೆಲವರು ಅನುಕೂಲ ಆಗ್ದಲೇ ಇರೋರು, ಒಂಟಿ ಮನೆಗಳವರು, ಅವರು ಬಾಗಿಲಿನಲ್ಲಿ ಹೊರಗಡೆ ಬಾಗಿಲಿನಲ್ಲಿ ಬಕೆಟ್, ದೊಡ್ಡ ಬಕೆಟು, ನಾವು ಗೌರಿ ಗಣೇಶನ್ನ ಮುಳುಗಿಸೋಷ್ಟು ಬಕೆಟ್ ದೊಡ್ಡ ಬಕೆಟ್ ಆಗಬೇಕು. ಆ ದೊಡ್ಡ ಬಕೆಟ್ನ ಕ್ಲೀನಾಗೆಲ್ಲ ತೊಳೆದುಬಿಟ್ಟು ಅದು ತುಂಬ ಮಡಿ ನೀರು ತುಂಬಿಟ್ಟು ಹೊರಗಡೆ ಬಾಗಿಲಲ್ಲಿ ಇಟ್ಬಿಟ್ಟು ಗಂಗೆಗೆ ಪೂಜೆ ಮಾಡಬೇಕು. ಗಂಗೆ ಬಕೆಟ್ಗೆ ವಿಭೂತಿ ಧರಿಸಿ ಗಂಧಾಕ್ಷತೆ ಇಟ್ಟು ಗಂಗೆಗೆ ಒಳಗಡೆ ಗಂಗೆಗೆ ಅರಶಿನ ಕುಂಕುಮ ಹೂವು ಎಲ್ಲ ಹಾಕಿ ಗಜಸ್ತ್ರ ಎಲ್ಲ ಹಾಕಿ ಬಕೆಟ್ನ ಪೂಜೆ ಮಾಡಬೇಕು. ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಆಮೇಲೆ ಗೌರಿ ಗಣೇಶನ ತಗೊಂಡೋಗಿ ಅಲ್ಲಿ ವಿಸರ್ಜನೆ ಮಾಡೋಕ್ಕೆ ಮೂರು ಸರಿ ಮುಳುಗಿಸಿ ಮೂರು ಸರಿ ಎಬ್ಬಿಸ್ಬೇಕು. ಅದಕ್ಕೆ ಮುಂಚೆ ನಾವು ಅಲ್ಲಿ ಕುಂಡ್ರಿಸ್ಬೇಕು. ಕುಂಡ್ರಿಸ್ಬಿಟ್ಟು ಅಲ್ಲೊಂದ್ಸರಿ ಪೂಜೆ ಮಾಡಿ ಚರ್ಪು ತೊಗೊಂಡೋಗಿರ್ತೀವಿ, ಏನಾದರೂ ಏನು ಚರ್ಪ್ ಮಾಡಿರ್ತೀವಿ ಅದೆಲ್ಲ ತೊಗೊಂಡೋಗಿರ್ತೀವಿ, ಅದನ್ನಲ್ಲಿರೋರಿಗೆಲ್ಲ ಹಂಚಬೇಕು. ಇಲ್ಲಿ ಹೊರಡೋವಾಗ ಒಂದ್ಸರಿ ಹಂಚ್ತೀವಿ, ಮಧ್ಯದ ದಾರಿನಲ್ಲಿ ಒಂದ್ಸರಿ ಹಂಚ್ತೀವಿ, ಕೊನೆಗೆ ನಾವು ಅಲ್ಲಿ ವಿಸರ್ಜನೆ ಮಾಡೋ ಜಾಗದಲ್ಲಿ ಒಂದ್ಸರಿ ಹಂಚ್ತೀವಿ. ಮೂರು ಸರಿ ಗಣೇಶನಿಗೆ, ಮೂರು ಸರಿ ಗೌರಮ್ಮನಿಗೆ ಅಲ್ಲಿ ಕುಂಡ್ರಿಸಿ ಹಂಚಬೇಕು ಚರ್ಪು. ಚರ್ಪು ಅಂತಂದರೆ ನಾವು ಕಡಲೆ ಹಿಟ್ಟು ಮಾಡಿಕೊಂಡು ಅದನ್ನು ಹಂಚ್ಬೋದು, ಇಲ್ಲ ಕಡಲೆಕಾಳು ಉಸ್ಲಿ ಮಾಡಿಕೊಂಡು ಅದನ್ನು ಹಂಚ್ಬೋದು, ಹೆಸರುಕಾಳು ಉಸ್ಲಿ ಮಾಡಿ ಅದು, ಇಲ್ಲ ಹಣ್ಣುಗಳೆಲ್ಲ ಹಾಕಿ ಫ್ರೂಟ್ಸ್ ಸಾಲಿಡ್ ಮಾಡಿ ಅದನ್ನು ಹಂಚ್ಬೋದು, ಇಲ್ಲ ರಸಾಯನ ಮಾಡಿ ರಸಾಯನ ಹಂಚ್ಬೋದು. ಈ ಥರ ಯಾವುದಾದ್ರೂ ಅದನ್ನ ಯಾವುದನ್ನೇ ಹಂಚಿದ್ರು ಅದು ಚರ್ಪು ಅನ್ನಿಸ್ಕೊಳ್ಳುತ್ತದು, ಪ್ರಸಾದ ಚರ್ಪು ಅನ್ನಿಸ್ಕೊಳ್ಳುತ್ತದು.